ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ತಿಪಟೂರಿನಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ತಿಪಟೂರಿನಲ್ಲಿ ಕೋವಿಡ್ ವ್ಯಾಕ್ಸಿನ್ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ ಅಂತ ಬಿಜೆಪಿ ಮುಖಂಡ ಲೋಕೇಶ್ವರ್ ಆರೋಪಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ತಿಪಟೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಇಬ್ಬರ ಮೇಲೆ ಕೇಸು ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ. ಕೋವಿಡ್ ಸೋಂಕು ಹರಡದಂತೆ ಸಾರ್ವಜನಿಕರಿಗೆ ಸರ್ಕಾರದಿಂದ ನೀಡುವ ಕೋವಿಶೀಲ್ಡ್ ಲಸಿಕೆಯನ್ನು ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಬೈರಾಪುರ ಗ್ರಾಮದ ಮಲೇಶ್ ಹಾಗೂ ದಿವ್ಯಾ ಎಂಬುವವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಆರೋಪಿ ದಿವ್ಯಾ ಮತ್ತಿಘಟ್ಟ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದಳು. ಈಕೆ ಕೋವಿಶೀಲ್ಡ್ ಲಸಿಕೆಯನ್ನು ಮತ್ತಿಘಟ್ಟ ಆಸ್ಪತ್ರೆಯಿಂದ ಕಳವು ಮಾಡಿಕೊಂಡು ಬಂದು ಮಲ್ಲೇಶ್ ಜೊತೆಗೆ ಸೇರಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಅದರಂತೆ ತಿಪಟೂರು ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಮಶೇಖರ್, ಚಿದಾನಂದ ಹಾಗೂ ಇತರೆ 10 ಜನರಿಗೆ ಸರ್ಕಾರದ ಆದೇಶ ಉಲ್ಲಂಘಿಸಿ ಕೋವಿಶೀಲ್ಡ್ ಲಸಿಕೆಯನ್ನು ಮಾರಾಟ ಮಾಡುತ್ತಿರುವಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇನ್ನು ಈ ಆರೋಪಿಗಳು ಲಸಿಕೆ ಮಾರಾಟ ಮಾಡೋಕೆ ನಡೆಸಿದ ವಾಟ್ಸಪ್ ಚಾಟ್ ಮಾಹಿತಿ ಅಮೋಘ ಟಿವಿಗೆ ಲಭಿಸಿದೆ. ಇನ್ನು ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ ಮಾತನಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆ ನೌಕರರು ಔಟ್ ಆಫ್ ದಿ ಗೈಡ್ಲೈನ್ಸ್ ಕೊಟ್ಟಿರ್ತಕ್ಕಂಥದ್ದು ಗಮನಕ್ಕೊಂಡಿದೆ. ಅದನ್ನು ನಾವು ತಕ್ಷಣವೇ ಪೊಲೀಸರಿಗೆ ರಿಪೋರ್ಟ್ ಮಾಡಿದ್ದೀವಿ. ಅವರ ಮೇಲೆ ನಾವು ಕ್ರಮ ಪ್ರಕರಣ ದಾಖಲೆ ಮಾಡಿದ್ದೀವಿ. ಅವರ ಮೇಲೆ ಈಗ ನಾನು ಒಬ್ಬ ಎಎನ್ ಎಂ ಅಂತ ತಿಳಿದುಬಂದಿದೆ. ಅವ್ರ ಮೇಲೆ ನಾವು ಚಿಕ್ಕನಹಳ್ಳಿ ವ್ಯಾಪ್ತಿಯ ಎಎನ್ ಎಂ ಅಂತ ತಿಳಿದುಬಂದಿದೆ. ಹಾಗೆ ಅದ ಮೇಲೆ ನಾವು ಈಗ ಇಲಾಖೆ ವಿಚಾರಣೆಯನ್ನು ನಾನು ತಕ್ಷಣವೇ ಆದೇಶ ಮಾಡಿದ್ದೀನಿ. ಆ ಥರ ಯಾವುದೇ ರೀತಿಯಾದಂಥ ಪ್ರಕರಣಗಳು ಬಂದರೆ, ಆದ್ಯತೆ ಗುಂಪು ಅಲ್ಲದೆ ಇರತಕ್ಕಂಥ ಪ್ರಕರಣಗಳು ಯಾವುದಾದ್ರು ಇದ್ದರೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ನಾವು ಸೂಕ್ತವಾದಂಥ ಕ್ರಮ ಜರುಗಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಇದು ಬೇರೆ ಯಾವುದೇ ರೀತಿಯಾದಂಥ ಗಾಬರಿ ವದಂತಿಗಳಿಗೆ ಕಿವಿಕೊಡಬಾರ್ದು ಅಂತ ನಾನು ಈ ಮೂಲಕ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದ್ದೇನೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ತಿಪಟೂರು ಉಪವಿಭಾಗದ ಡಿಎಸ್ಪಿ ಚಂದನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತಿಪಟೂರು ನಗರ ಠಾಣೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಘ ಟಿವಿ, ತುಮಕೂರು. ಇನ್ನು ಸಂಸದ ಜಿಎಸ್ ಬಸವರಾಜ್ ತುಮಕೂರಿನ ಹನುಮಂತಪುರದ ಕೊಲ್ಲಾಪುರಮ್ಮ ದೇವಸ್ಥಾನದ ಬಳಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನ ಆಚರಣೆ ಮಾಡಿದರು. ತುಮಕೂರಿನ ಹನುಮಂತಪುರದ ಕೋಲಾಪುರದಮ್ಮ ದೇವಸ್ಥಾನದ ಬಳಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸದ ಜಿಎಸ್ ಬಸವರಾಜ್ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂದಿನ ಪೀಳಿಗೆಗಾಗಿ ಗಿಡ ಮರಗಳನ್ನು ಬೆಳೆಸಬೇಕು. ಉದ್ಯಾನವನಗಳಲ್ಲಿ ಅರಳಿ ಮರದ ಗಿಡಗಳನ್ನು ನೆಡಬೇಕೆಂದು, ಆಕ್ಸಿಜನ್ ಕೊರತೆ ನೀಗಿಸಲು ಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕೆಂದು ಹೇಳಿದರು. ಪರಿಸರವನ್ನು ಕೂಡ ಸಂಜೆ ಪ್ರಕೃತಿ ರೂಪಗಳನ್ನು ಸಕಾಲಕ್ಕೆ ಮಳೆ ಬಂದಿದೆ. ಈಗೇನು ಗಿಡ ನೆಡ್ತೀವಿ ಎಲ್ಲನ ಶಾಶ್ವತವಾಗಿರ್ತಕ್ಕಂಥ ಗಿಡಗಳು, ಬೇವಿನ ಮರ, ಅರಳಿ ಮರ, ಆಲದ ಮರ ಹಾಕಬೇಕು. ಎಲ್ಲ ಹೆಚ್ಚಿಗೆ ಆಕ್ಸಿಜನ್ ಕೊಡ್ತಕ್ಕಂಥ ಮತ್ತು ಔಷಧಿ ಮಿಶ್ರವಾಗಿರ್ತಕ್ಕಂಥ ಗಾಳಿ ಕೊಡ್ತಕ್ಕಂಥವು ಇವಟ್ಟು ಯಾವ ಹೂ ಗಿಡವು ಅಂಥವು ಇಂಥವು ಆಗ್ತಕ್ಕಂಥ ಕಾಲ ಹೋಯ್ತಿನ ಮೇಲೆ ಇದನ್ನು ನಾವು ಹಿಂದೆ ಒಂದು ಸರಿ ಸುಮಾರು 28,000 ಗಿಡ ಹಾಕಿದ್ದು 18,000 ಗಿಡ ಉಳ್ಕೊಂಡವೆ. ಇವತ್ತು ಭಾಗದಲ್ಲಿ ಒಂದು ನೋಡಿ ಚೆನ್ನಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಎಲ್ಲೆಲ್ಲೂ ಕೂಡ ಹಾಕ್ಬೇಕು. ಎಲ್ಲೆಲ್ಲಿ ಪಾರ್ಕ್ ಇದೆ ಅಲ್ಲಿ ಪಾರ್ಕ್ನಲ್ಲಿ ಮಧ್ಯದಲ್ಲಿ ಒಂದು ಹಳ್ಳಿ ಮರ ಹಾಕ್ತಕ್ಕಂಥದ್ದು ಬಂದಂಥ ಅದು ಭಾಳ ಒಳ್ಳೆಯದು. ಹತ್ತಂಗಿದ್ದೀರಿ ಕಟ್ಟಿದ್ದೇ ಕೂಡ ನಾವು ಹಾಕಿದ್ದೆವು ನೋಡಿ ಯಾವ ಥರ ಬೆಳೆದಿದೆ. ಅದಕ್ಕೆ ಒಂದು ಲೆವೆಲ್ ಮಾಡಿ ಒಂದು ಸ್ವಲ್ಪ ಉತ್ತಮ ಅದು ಮಣ್ಣು ಹಾಕಿದರೆ ಹೈ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಪಾರ್ಕು, ವಾಕಿಂಗ್ ಟ್ರ್ಯಾಕ್ ಆಗ್ತದೆ, ಅದೆಲ್ಲ ಮಾಡ್ತಕ್ಕಂಥದ್ದು ಮಾಡಿ ಸ್ಮಾರ್ಟ್ ಸಿಟಿಗೆ ಈ ಸ್ಯಾನಿಟೇಷನ್ ಎಷ್ಟು ಅಗತ್ಯವೋ ಪರಿಸರದ ಕೂಡ ಅಷ್ಟೇ ಅಗತ್ಯ. ಇನ್ನು ಶಾಸಕ ಜ್ಯೋತಿ ಗಣೇಶ್, ಮಾಜಿ ಮೇಯರ್ ಲಲಿತಾ ರವೀಶ್, ಮುಖಂಡರಾದ ರವೀಶ್ ಜಾಂಗೀರ್, ಪಾಲಿಕೆಯ ಸದಸ್ಯ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿ ಸಮಸ್ಯೆ ಇದ್ದ ಮಾಡ್ಕೊಡ್ತಾರೆ. ಇವತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ತರಕಾರಿನ ಇವತ್ತು ಇಲ್ಲಿರುವಂಥ ಅನುಕೂಲ ಇಲ್ಲದೆ ಇರೋವಂಥವ್ರಿಗೆ, ಪೌರ ಕಾರ್ಮಿಕರಿಗೆ, ಎಲ್ಲರಿಗೂ ಕೂಡ ಇವತ್ತು
ಈ ತರಕಾರಿನ ವಿತರಣೆ ಮಾಡ್ತಿದ್ದಾರೆ ಲಕ್ಷಾಂತರ ರೂಪಾಯಿದು ಅವರಿಗೆ ಒಳ್ಳೆಯದಾಗಲಿ ಈ ರೀತಿ ದಾನ ಧರ್ಮ ಮಾಡಿದ್ರೆ ಖಂಡಿತವಾಗಿಯೂ ಬೇರೆಯವರಿಗೂ ಕೂಡ ಮಾದರಿ ಆದರೆ ಸರ್ಕಾರದ ಮೇಲೆ ಒಂದು ಒತ್ತಡ ಕಮ್ಮಿ ಆಗ್ತದೆ ಇದು ಮಾಡ್ತಿರೋಂಥ ಕೆಲಸ ಬೇರೆಯವರು ಕೂಡ ಬೇರೆ ವಾರ್ಡ್ಗಳಲ್ಲಿ ಎಲ್ಲರೂ ಕೂಡ ಉಳ್ಳಂಥವರು ಜಾಸ್ತಿ ಏನ ಕೂಡಕಾಗಲಿರೂ ಕೂಡ ಇದೇ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ಗಳನ್ನು ಹಾಗೂ ತರಕಾರಿಯನ್ನು ವಿತರಿಸಲಾಯಿತು ವಿದ್ಯಾನಗರದಲ್ಲಿ ಕೂಡ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಪರಿಸರ ದಿನ ಆಚರಣೆ ಮಾಡಲಾಯಿತು. ತುಮಕೂರಿನ ವಿದ್ಯಾನಗರದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. 21ನೇ ವಾರ್ಡಿನ ಸದಸ್ಯ ಹಾಗೂ ಮಾಜಿ ಮೇಯರ್ ಲಲಿತ ರವೀಶ್ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು. ಪ್ರತಿಯೊಬ್ಬರು ಗಿಡಗಳನ್ನು ನೆಟ್ಟು ಪರಿಸರವನ್ನ ಕಾಪಾಡಬೇಕು ಎಂದು ಕೋರಿದರು. ಭಯಂಕರವಾಗುತ್ತದೆ, ಒಂದು ಸಸಿ ಇಲ್ಲ, ಇರವೆಲ್ಲ ಕಡ್ದಾಗ್ತಾ ಇದೀವಿ. ಅಂತದ್ರಾಗಿ ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಸಸಿ ನೆಡುವ ಕಾರ್ಯಕ್ರಮ ಮಾಡಲಿ, ಸಸಿ ನೆಡಲಿ. ನಾವು ನೆಲ ಒರೆಸಿದ ನೀರು ಸತ್ತೊಡೆದ ನೀರು ಇದ್ರೇ ಸಾಕು ಸಸಿ ಬೆಳೆಸೋದಕ್ಕೆ. ಈಗ ಎಲ್ಲ ನೀರು ಅಂತಲೇ ನಾವು ಸಾಧ್ಯ ಇಲ್ಲ. ನಾವು ಮನೆಗೆ ಏನು ನೆಲ ಒರೆಸಿದ ನೀರು ಒಂದು ಸತ್ತೊಡೆದ ನೀರು ಒಂದು ಏನೇ ತೊಳೆದ ನೀರು ಹಾಕಿದ್ರೂ ಗಿಡ ಬೆಳೆಯುತ್ತೆ. ಎಲ್ಲರೂ ಗಿಡ ನೆಡ್ರಿ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾಗರಿಕ ಸಮಿತಿಯ ಗೌರವಾಧ್ಯಕ್ಷ ಆಡಿಟರ್ ಆಂಜಿನಪ್ಪ, ಕುಮಾರಸ್ವಾಮಿ, ಟಿಆರ್ ಸದಾಶಿವಯ್ಯ, ಚಿಕ್ಕ ಹನುಮಂತಯ್ಯ, ರಾಮಲಿಂಗ ಶೆಟ್ಟಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ ನನ್ನ ಆತ್ಮೀಯ ಸ್ನೇಹಿತರು. ರಾಜಕೀಯದಲ್ಲಿ ಪಕ್ಷವೇ ಬೇರೆ, ಅಭಿವೃದ್ಧಿಯೇ ಬೇರೆ. ಸಿದ್ದರಬೆಟ್ಟ ಶ್ರೀಗಳ ಆಶಯ ಮತ್ತು ಪರಮೇಶ್ವರ್ ಮನವಿಯಂತೆ ಕುರಟಗೆರೆ ಕ್ಷೇತ್ರಕ್ಕೆ ಬೇಕಾದ 5,000 ಮನೆಯನ್ನ ತ್ವರಿತವಾಗಿ ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದರು. ಕಲ್ಪತರು ನಾಡಿನ ಸಂಜೀವಿನಿ ಶ್ರೀಕ್ಷೇತ್ರ ಸಿದ್ದರಬೆಟ್ಟ ಮಠಕ್ಕೆ ಶನಿವಾರ ಭೇಟಿ ನೀಡಿ ಶ್ರೀಗಳ ಜೊತೆ ಸಮಾಲೋಚನೆ ನಡೆಸಿದ ನಂತರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರ ಕನಸಾದ ಸರ್ವರಿಗೂ ಸೂರು ಯೋಜನೆ 2022 ವೇಳೆಗೆ ಸಕಾರಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ಸಂಪನ್ಮೂಲ ತಕ್ಕಂತೆ ಪ್ರತಿಫಲ ಸಿಗುತ್ತದೆ. ನಮ್ಮ ಸರ್ಕಾರ ಸುಳ್ಳಿನ ಭರವಸೆ ನೀಡುವುದಿಲ್ಲ. ಈಗಾಗಲೇ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ನೀಡಿರುವ 10,00,000 ಮನೆಯನ್ನ 2 ವರ್ಷದಲ್ಲಿ ಮುಗಿಸುವ ಭರವಸೆಯನ್ನು ನೀಡಿದರು. ನೂರಾರು ಸಾವಿರಾರು 100 ರೂಪಾಯಿ ಇದ್ದರೆ 1,000 ರೂಪಾಯಿ ಸ್ಕೀಮ್ ಇತ್ತು. ನಾನಿವಾಗ ಏನಿದ್ದೀನಿ, ನಮ್ಮ ಹತ್ರ ಎಷ್ಟಿದ್ದೀವಿ ಅಷ್ಟಕ್ಕೆ ಸ್ಕೀಮ್ ಮಾಡ್ತಾ ಇದ್ದೀನಿ. 1,00,000 ಮನೆಗಳು ಕೊಡಬೇಕು, 1,00,000 ಮನೆಗಳಿಗಷ್ಟೇ ಕೊಡೋದು. ಹಿಂದೆ 1,00,000 ಮನೆ ಇದ್ರೆ 25,00,000 ಸ್ಯಾಂಕ್ಷನ್ ಮಾಡೋದು. ನಾನು ಆ ಕೆಲಸ ಮಾಡಲಿಲ್ಲ. ನಮ್ಮ ಹತ್ರ ಏನಿದೆ ಸಂಪನ್ಮೂಲ, ಆ ಸಂಪನ್ಮೂಲ ಯಾವ ರೀತಿ ಖರ್ಚಾದರೆ ಎಷ್ಟು ಜನಕ್ಕೆ ತಲುಪ್ತದೆ ಇವೆಲ್ಲವನ್ನು ಲೆಕ್ಕ ಹಾಕಿನೇ ಮಾಡಿದ್ದೀವಿ. ಇವತ್ತು 10,00,000 ಮನೆಗಳನ್ನು ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ 2 ವರ್ಷದಲ್ಲಿ ಮುಗಿಸ್ತೀವಿ. ಆಗಿರೋದ್ರಿಂದ ನಮ್ಮ ಹತ್ರ ಏನೇನು ಸವಲತ್ತು ಇದೆ ಆ ಸವಲತ್ತನ್ನು ಉಪಯೋಗಿಸ್ಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಇದೆ. ಸಿದ್ದರಬೆಟ್ಟ ಶ್ರೀಗಳು ಪವಾಡ ಪುರುಷರಾಗಿ ಶ್ರೀಕ್ಷೇತ್ರದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸ ಮಾಡುತ್ತಿದ್ದಾರೆ. ಮಾನವೀಯ ಮೌಲ್ಯದ ಪ್ರತಿರೂಪವೇ ಸಿದ್ದರಬೆಟ್ಟ ಶ್ರೀಗಳಾಗಿ ಗುರುತಿಸಿಕೊಂಡಿದ್ದಾರೆ. ಸಿದ್ಧಗಂಗೆ ಕ್ಷೇತ್ರದ ನಡೆದಾಡುವ ಶ್ರೀಗಳ ಹಾದಿಯಲ್ಲಿ ಸಿದ್ದರಬೆಟ್ಟ ಶ್ರೀಗಳ ಪ್ರತಿಯೊಂದು ಕೆಲಸವೂ ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪರಮ ಪೂಜ್ಯ ಸಿದ್ದರಬೆಟ್ಟ ಮಹಾಸ್ವಾಮಿಗಳು ಅವರು ನಮಗೆ ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಪವಾಡ ಪುರುಷರಾಗಿದ್ದಾರೆ. ಬರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಅನ್ನದಾಸೋಹ ಮಾಡೋ ಜೊತೆಯಲ್ಲಿ ಸಂಸ್ಕಾರದ ಜೀವನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪರಿಚಯಿಸ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೂ ಈ ಶ್ರೀಮಠಕ್ಕೂ ಪೂಜ್ಯ ಶ್ರೀಗಳಿಗೂ ಅವಿನಾಭಾವ ಸಂಬಂಧ. ಸಿದ್ಧಗಂಗೆಗೆ ಮೊದಲು ಪರಮ ಪೂಜ್ಯ ನಡೆದಾಡೋ ದೇವರು ಕುಮಾರ ಮಹಾಸ್ವಾಮಿಗಳು ಇದ್ದರು. ನಾವು ಬಂದರೆ ಗಂಟೆಗಟ್ಟಲೆ ನಿಲ್ತಾ ಇದ್ವಿ. ಅದಾದ್ಮೇಲೆ ಇವತ್ತು ಅವ್ರ ಗತಿ. ಸಿದ್ದರಬೆಟ್ಟ ಶ್ರೀಕ್ಷೇತ್ರದ ಪೀಠಾಧ್ಯಕ್ಷ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಶ್ರೀಮಠದ ಭಕ್ತರಾಗಿ ವಸತಿ ಸಚಿವ ವಿ ಸೋಮಣ್ಣ ಆಗಮಿಸಿದ್ದಾರೆ. ಕುರಟಗೆರೆ ಕ್ಷೇತ್ರದ ಬಡಜನರಿಗೆ ಅವಶ್ಯಕತೆ ಇರುವಂತಹ ವಸತಿ ಯೋಜನೆಯ ಬಗ್ಗೆ ಸಚಿವರ ಬಳಿ ಪ್ರಸ್ತಾಪ ಮಾಡಿದ್ದೇನೆ. ಅಂಬೇಡ್ಕರ್ ಮತ್ತು ಬಸವ ಯೋಜನೆ ಪ್ರಾರಂಭಕ್ಕೆ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ವಸತಿ ಸಚಿವ ವಿ ಸೋಮಣ್ಣ ಖಾಸಗಿಯಾಗಿ ಆರೋಗ್ಯ ಕುಶಲೋಪರಿಯ ವಿಚಾರ ಬಗ್ಗೆ ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟಂಥ ವಿಚಾರದಲ್ಲಿ ನಮ್ಮ ತಾಲೂಕಿಗೆ ಕೆಲವಾರು ವಸತಿಗಳ ಅವಶ್ಯಕತೆ ಇತ್ತು ಅನ್ನೋದನ್ನು ಹೇಳಿಕೊಂಡಾಗ ಖಂಡಿತವಾಗಿ ನಾನು ಅದನ್ನು ಒದಗಿಸಿಕೊಡ್ತೇನೆ ಮತ್ತು ತಾಲೂಕಿಗೆ ಬೇಕಾಗ್ತಕ್ಕಂಥ ಏನು ಹಲವಾರು ವಸತಿ ಯೋಜನೆ ಇದೆ, ಅಂಬೇಡ್ಕರ್ ಯೋಜನೆ ಆಗಿರ್ಬೋದು, ಬಸವ ಯೋಜನೆ ಆಗಿರ್ಬೋದು, ಉಳಿದಂಥ ಎಲ್ಲ ಯೋಜನೆಗಳನ್ನು ಸಾಧ್ಯವಾದಷ್ಟು ಈ ಕೊರೋನಾ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನಿಧಾನವಾಗಿ ಅವುಗಳನ್ನು ಬಿಡುಗಡೆ ಮಾಡಿ
ಅನುಕೂಲವನ್ನು ಕಲ್ಪಿಸಿಕೊಡುತ್ತೇನೆ ಎನ್ನುವಂಥ ಒಂದು ಭರವಸೆಯನ್ನು ಬಹಳ ಅತ್ಯಂತ ಸಂತೋಷವನ್ನು ತಂದಿದೆ. ಇಲ್ಲಿ ಶಿವಮೊಗ್ಗದಲ್ಲಿ ನೀವು ಎಷ್ಟು ಮನೆಗಳನ್ನು ಹಾಕಿರ್ತೀರೋ ಆ ಮನೆಗಳನ್ನು ಆಗುವವರೆಗೂ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು ನೋಡುವಂಥದ್ದು ನಾವು ಜವಾಬ್ದಾರಿ ತೆಗೆದುಕೊಳ್ಳೋದು ಸಾಧ್ಯವಷ್ಟು ನಮ್ಮ ತಾಲೂಕಿನೆಲ್ಲ ವಸ್ತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ಸೂರನ್ನು ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ಳೋದಕ್ಕಾಗಿ ಅತ್ಯಂತ ಒಳ್ಳೆಯ ಸಂತೋಷಪೂರ್ವಕವಾಗಿ ಸ್ಪಂದಿಸಿ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನು ಸಿದ್ದರಬೆಟ್ಟ ಶ್ರೀಗಳ ದರ್ಶನ ಪಡೆದ ವಸತಿ ಸಚಿವ ವಿ ಸೋಮಣ್ಣ ಶ್ರೀಮಠದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗೋವಿಂದರಾಜು, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಸಿಪಿಐ ಸಿದ್ದರಾಮೇಶ್ವರ, ಅರಣ್ಯಾಧಿಕಾರಿ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮೂರ್ತಿ, ಅಮೋಕ್ ಟಿವಿ, ಕೊರಟಕೆರೆ. ಕೊರೋನಾ ಪಾಸಿಟಿವ್ ಬಂದರೆ ಅವಮಾನ ಅಂತ ಭಾವಿಸೋದು ಬೇಡ. ಜೊತೆಗೆ ಸೋಂಕಿತರು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಂಡು ಸಾಲಗಾರರಾಗೋದು ಬೇಡ. ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಗುಣಮುಖರಾಗಿ ಅಂತ ಶಾಸಕರೊಬ್ಬರು ಹೇಳಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಕೆಎಂ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿಯ ಬಲಮಂದೆ, ಗುಲ್ಲಹಳ್ಳಿ, ಬೂದಿಕೋಟೆ ಮತ್ತು ಎಳೆಸಂದ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಕೋವಿಡ್ ನಿಯಂತ್ರಣ ಕುರಿತು ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಬಡವರು ಸಹಕಾರರು ಎಂಬ ಭೇದ ಭಾವವಿಲ್ಲದೆ ಸೋಂಕಿತರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಬೇಕು, ಉತ್ತಮ ವೈದ್ಯಕೀಯ ಸೇವೆ ಪಡೆದು ಕಾಯಿಲೆಯ ವಾಸಿ ಮಾಡಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಆ ಮನೆಯ ಸದಸ್ಯರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಬೇಕು. ಒಬ್ಬರಿಗೇನಾದ್ರೂ ಕೂಡ ಕೋವಿಡ್ ಉಳ್ಕೊಂಡ್ರೆ ಅದು ಸುಮಾರು ನೂರಾರು ಜನರಿಗೆ ಹಾಕ್ತದೆ. ದಯಮಾಡಿ ಯಾರು ಕೂಡ ಸಹಕಾರ ಆಗಲಿ ಬಡವರಾಗಲಿ, ಇಲ್ಲಿ ಸಹಕಾರ ಕೊಡೋದು ಮಾತಿಲ್ಲ. ತಜ್ಞರ ಅಭಿಪ್ರಾಯದಂತೆ ಇನ್ನು ಎರಡು ತಿಂಗಳಲ್ಲಿ ಕೋವಿಡ್ ಮೂರನೇ ಅಲೆ ಬರಲಿದ್ದು ಇದರಿಂದ ಮಕ್ಕಳಿಗೆ ತುಂಬಾ ತೊಂದರೆಯಾಗಲಿದೆ. ಮಕ್ಕಳನ್ನು ಕಾಪಾಡಿಕೊಳ್ಳಲು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಪ್ರೋತ್ಸಾಹಿಸಲು ನಮ್ಮ ಎಸ್ಎನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಸಹಕಾರದಿಂದ ದಿನಸಿ ಕಿಟ್ ಹಾಗೂ ಉತ್ತಮ ಗುಣಮಟ್ಟದ ಔಷಧ ಕಿಟ್ಗಳನ್ನು ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ತಹಶೀಲ್ದಾರ್ ದಯಾನಂದ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಟಿ ಮಹದೇವ್, ಇಒ ವೆಂಕಟೇಶಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮತ್ತಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಬಂಗಾರಪೇಟೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಗಂಧದ ಗುಡಿ ಫೌಂಡೇಶನ್ ವತಿಯಿಂದ ಯುವಕರು ವೈದ್ಯರುಗಳಿಗೆ ಗಿಡಗಳನ್ನು ನೀಡುವ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಒಂದು ಗಿಡವನ್ನ ನೆಡೋಣ, ಮರವಾಗಿ ಬೆಳೆಸೋಣ, ತಂಪಾದ ಗಾಳಿಯ ಸವಿಯೋಣ, ಪರಿಸರ ಮಾಲಿನ್ಯವ ತಡೆಯೋಣ, ಬತ್ತಿ ಹೋಗುತ್ತಿರುವ ಭೂಮಿಯನ್ನ ಹಚ್ಚ ಹಸಿರಾಗಿಸೋಣ. ಎಸ್, ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ನಿಜಕ್ಕೂ ಅಧೋಗತಿಗೆ ತಲುಪುತ್ತಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಪರಿಸರವನ್ನ ನಾಶ ಮಾಡುತ್ತಿರುವುದು, ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನ ಕಡಿಯುತ್ತಿರುವುದು. ಪ್ರಕೃತಿ ನಮಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡುತ್ತದೆ, ಆದರೆ ಮನುಷ್ಯ ಅದೇ ಪ್ರಕೃತಿಯನ್ನ ತನ್ನ ಅವಶ್ಯಕತೆಗಾಗಿ ನಾಶ ಮಾಡುತ್ತಿದ್ದಾನೆ. ಇದಕ್ಕೆ ತಕ್ಕ ಉದಾಹರಣೆ ಈ ಕೋವಿಡ್ ಸಂದರ್ಭದಲ್ಲಿ ಎದುರಾದ ಆಕ್ಸಿಜನ್ ಕೊರತೆ. ಇನ್ನಾದರೂ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಗಿಡಗಳನ್ನು ನೆಡುವ ಕಾರ್ಯವನ್ನ ಮಾಡಬೇಕಾಗಿದೆ. ಗಂಧದ ಗುಡಿ ಫೌಂಡೇಶನ್ ವತಿಯಿಂದ ಯುವಕರು ಒಂದು ಉತ್ತಮ ಕೆಲಸ ಮಾಡಲು ಮುಂದಾಗಿದ್ದಾರೆ. ಆಕ್ಸಿಜನ್ ಶಾರ್ಟೇಜ್ ಎಲ್ಲ ಕಡೆ ಇದೆ. ಇದು ಕೊರೋನಾದಿಂದಾಗಿ ಸಡನ್ ಆಗಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದ್ದರಿಂದಾಗಿ, ಬಟ್ ಲಾಂಗ್ ರನ್ನಲ್ಲಿ ಮುಂದೆ ನಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ಗಿಡ ಮರಗಳಿಲ್ಲದಲೇ ಪರಿಸರ ನಾಶ ಆಗ್ತಿರೋದ್ರಿಂದ ಆಕ್ಸಿಜನ್ ಶಾರ್ಟೇಜ್ ಬರದಲ್ಲಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಆದರೂ ನಾವು ಪರಿಸರವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗೋಣ. ಎಲ್ಲರೂ ಕೂಡ ಪರಿಸರ ಉಳಿಸೋಣ, ಪರಿಸರ ಬೆಳೆಸೋಣ. ಗಂಧದ ಗುಡಿ ಫೌಂಡೇಶನಿಂದ ನಮಗೆ ಇದನ್ನು ಗಿಡವನ್ನು ಗಿಫ್ಟಾಗಿ ಕೊಟ್ಟಿದ್ದೀರಿ. ಸೊ ಇದನ್ನು ಇದೇ ಥರ ನಾವು ಬೆಳೆಸ್ತೀವಿ ಗಿಡಗಳನ್ನ. ಸೊ ನಿಮಗೆ ಗೊತ್ತಿದೆ ಈಗ ಆಕ್ಸಿಜನ್ ಸಮಸ್ಯೆ ಹೆಂಗಿದೆ ಏನಿದೆ ಅಂತ. ಸೊ ಗಿಡ ಬೆಳೆಸಿ ದೇಶ ಉಳಿಸಿ. ಥ್ಯಾಂಕ್ ಯು. ಇನ್ನಾದರೂ ಯುವಜನತೆ ಪ್ರಕೃತಿಯನ್ನು ಉಳಿಸುವ ಕೆಲಸಕ್ಕೆ ಮುಂದಾಗಬೇಕು. ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಇಂಥ ಒಳ್ಳೆಯ ಕೆಲಸಕ್ಕೆ ಮುಂದಾಗಬೇಕು, ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ಉಸಿರಾಡುವುದಕ್ಕೂ ಕಷ್ಟವಾಗುತ್ತದೆ. ಇವತ್ತು ಪರಿಸರ ದಿನಾಚರಣೆ, ಜೂನ್ 5ರಂದು ನಾವು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಾವು ಇದೇ ರೀತಿ ನಾವು ಎಲ್ಲ ಇಯರಲ್ಲೂ ಲಾಸ್ಟ್ 5 ಇಯರ್ಸಿಂದಲೂ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಈಗ ಬಂದಿರೋ ಒಂದು ಸಾಂಕ್ರಾಮಿಕ ರೋಗ ಕರೋನಾ ಅಂತ ಎಲ್ಲ ಹೇಳ್ತಿದ್ದೀವಲ್ಲ, ಅದೇನಾಗ್ತದೆ ಈಗ ನಮಗೆ ಆಕ್ಸಿಜನ್ ಕೊರತೆ ತುಂಬ ಕಾಡ್ತಾ ಇದೆ. ಈಗ ನೋಡಿ, ಒಬ್ಬೊಬ್ರಿಗೆ ಮನುಷ್ಯ ಅದು ಆಕ್ಸಿಜನ್ ಅಂದರೆ 3 ಸಿಲಿಂಡರ್
ಬೇಕಾಗುತ್ತೆ. ಒಂದೊಂದು ಸಿಲಿಂಡರ್ ವ್ಯಾಲ್ಯೂ ಈಗ 700 ರೂಪಾಯಿ ಆದರೆ ಒಬ್ಬೊಬ್ಬರಿಗೆ ತಿಂಗಳಿಗೆ ಎಷ್ಟಾಗ್ಬೋದು, ದಿನಕ್ಕೆ ಎಷ್ಟಾಗ್ಬೋದು, ವರ್ಷಕ್ಕೆ ಎಷ್ಟಾಗ್ಬೋದು, ಅದೇ ರೀತಿ ನಾನು ಹೇಳ್ತಿರೋದೇನೆಂದರೆ ಸೊ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ನಾವು ಈಗ ಪ್ಲಾಂಟ್ಸನ್ನು ಪ್ಲಾಂಟೇಷನ್ ಮಾಡಿ ಗಿಡ ಇಡಿ, ಗಿಡ ಇಟ್ಟು ನೆಡಿರಿ, ಯಾಕಂದರೆ ಅವಾಗೆಲ್ಲ ನಮಗೆ ಆಕ್ಸಿಜನ್ ಫ್ರೀಯಾಗಿ ಸಿಗುತ್ತೆ. ಈಗಾಗಲೇ ಆಕ್ಸಿಜನ್ ದುಡ್ಡು ಕೊಟ್ಟರೂ ಸಿಗದಿರುವಂತಹ ಕಾಲಕ್ಕೆ ನಾವು ತಲುಪಿದ್ದೇವೆ. ಇನ್ನಾದರೂ ಎಲ್ಲರೂ ಪ್ರಕೃತಿಯನ್ನು ಉಳಿಸುವ ಕೆಲಸಕ್ಕೆ ಮುಂದಾಗೋಣ. ಕ್ಯಾಮರಾಮನ್ ಅಂಜನ್ ಜೊತೆ ಯಶುರಾಜ್, ಅಮುಕ್ ಟಿವಿ, ತುಮಕೂರು. ಇನ್ನು ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಎಷ್ಟೋ ಮಂದಿ ಜನಪ್ರತಿನಿಧಿಗಳು ಜನರ ಕಣ್ಣಿಗೆ ಕಾಣದಂತೆ ಓಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆಯೊಬ್ಬರು ತಮ್ಮ ಪತಿಯ ಸಹಕಾರದೊಂದಿಗೆ ತಮ್ಮ ಗ್ರಾಮದ ಮನೆಗಳಿಗೆ ದಿನಸಿ ಕಿಟ್ ತಲುಪಿಸುವ ಮೂಲಕ ಸಂಕಷ್ಟದಲ್ಲಿರುವವರ ನೆರವಿಗೆ ಧಾವಿಸಿದ್ದಾರೆ. ತುಮಕೂರು ಸಮೀಪದ ಬೆಳಗುಂಬ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುಂದೂರಿನ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಗಳಮ್ಮ ಚೌಡಪ್ಪರವರು 400 ಕುಟುಂಬಗಳಿಗೆ ತಮ್ಮ ಸ್ವಂತ ಹಣದಿಂದ ಆಹಾರ ಕಿಟ್ಗಳನ್ನು ಖರೀದಿಸಿ ಸಮರ್ಪಿಸಿದರು. ಕೊರೋನಾ ಮಹಾಮಾರಿಯಿಂದ ತತ್ತರಿಸಿರುವ ಜನರಿಗೆ ಕಿಂಚಿತ್ ಸಹಾಯ ಮಾಡುವ ಉದ್ದೇಶದಿಂದ ತಾವು ತಮ್ಮ ಪತಿ ಚೌಡಪ್ಪರ ಸಹಕಾರದಿಂದ ಸಂಕಷ್ಟದಲ್ಲಿರುವ ಜನರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಆಹಾರದ ಕಿಟ್ಗಳನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ತುಮಕೂರು ತಾಲೂಕು ಬೆಳಗುಂಬ ಪಂಚಾಯಿತಿ ಕುಂದೂರು ಗ್ರಾಮ, ಅದರಲ್ಲಿ ನಾನು ಎರಡನೇ ಬಾರಿ ಸದಸ್ಯತ್ವ ಬಂದಿದೆ. ನಾವು ಇದು ವೈಯಕ್ತಿಕವಾಗಿ ಮಾಡ್ತಾ ಇರೋದು, ಕಿಟ್ಟನ್ನ ಹಂಚುತ್ತಾ ಇದ್ದರು ಬಡವರಿಗೆ. 400 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. ಇದು ನಾವು ಯಾವುದೇ ಪಕ್ಷದಿಂದ ಮಾಡ್ತಾ ಇಲ್ಲ, ಇದು ನಾವು ನಮ್ಮ ಯಜಮಾನರು ನಮ್ಮ ಸ್ವಂತವಾಗಿ ಬಂಡವಾಳದಿಂದ ಮಾಡ್ತಾ ಇದ್ದೀವಿ. ಇದು ನಮಗೆ ಓಟಾಕಿ ಗೆಲ್ಸಿರೋ ಜನಕ್ಕೆ ನಾವು ಇದು ನಮ್ಮಿಂದ ಸಣ್ಣ ಸಹಾಯ. ಕುಂದೂರು ಗ್ರಾಮದಿಂದ ಶ್ರೀಮತಿ ಮಂಗಳಮ್ಮ ಚೌಡಪ್ಪ ಇವರು ಎರಡನೇ ಬಾರಿ ಆಯ್ಕೆಯಾಗಿರ್ತಾರೆ. ಅವರು 400 ಕುಟುಂಬ ಐತೆ ಕುಂದೂರು ಗ್ರಾಮದಾಗೆ. 400 ಕುಟುಂಬಕ್ಕೂ ಏನು ಅವ್ರ ಕೈಲಾಗಿದ್ದ ಅಳಿಲ್ ಸೇವೆ ಅವ್ರು ಮಾಡೋಕ್ಕೆ ಇಚ್ಛೆಪಟ್ಟು ಅವರು ವೈಯಕ್ತಿಕವಾಗಿ ಯಾವುದೇ ಪಕ್ಷಾತೀತ್ವ ಇಲ್ಲ, ವೈಯಕ್ತಿಕವಾಗಿ ಜನಕ್ಕೆ ಅವರು ಸಮಾಧಾನಕ್ಕೆ ಕೊಡ್ತಾವ್ರಿ. ಇದೇನು ಯಾವುದೇ ಕೋವಿಡ್ ಪ್ರಯುಕ್ತ ಅಷ್ಟೇ ಈ ಥರ ಮಾಡೋದು. ಪ್ರತಿ ಸದಸ್ಯರು ಮಾಡಿದ್ರು ನಮ್ಗೆ ಒಳ್ಳೇದೇ. ಅವರು ಜನಕ್ಕೆ ಅವರು ಅನಿಸಿಕೆ ಮಾಡ್ತಾವ್ರಷ್ಟೇ, ಅವ್ರು ಜನದ ಒತ್ತಾಯಕ್ಕೆ ಮಾಡ್ತಾ ಇಲ್ಲ. ಅವರು ಕೊಡಬೇಕು ಅಂತಲೂ ಏನಿದೆ ರಾಜಕೀಯ ಪ್ರೇರಿತ ಅಲ್ಲ, ಜನಕ್ಕೆ ಸಮಾಧಾನವೇ ಇದು ನಮಗೆ. ಚೌಡಪ್ಪ, ಈ ಕುಂದೂರು ಗ್ರಾಮ, ಆ ಗ್ರಾಮದಾಗೆ ಸ್ವಲ್ಪ ಏನೋ ಕೊರೋನಾದಿಂದ ಸ್ವಲ್ಪ ಜನ ಇದಾಗಿರೋದ್ರಿಂದ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಏನೋ ಸುಮಾರಾಗಿ ಹಂಗೆ ಮಾಡಿದ್ದೀವಿ. ಅದನ್ನು ಒಂದು ಸ್ವಲ್ಪ ಕಿಟ್ ಥರ ಮಾಡಿ ಹಂಚ್ತಾ ಇದ್ದೀವಿ ಅಷ್ಟೇ. ನಾವು ಈಗ ಎರಡನೇ ಬಾರಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀವಿ. ಆ ಜನದ್ದು ಏನೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಋಣ ತೀರ್ಸೋಕ್ಕೆ ಅಂತೇಳಿ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಅದ್ರಾಗ ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕರೋನಾ ಲಸಿಕೆಯ ಬಗ್ಗೆ ಜನರಿಗೆ ಮಾಹಿತಿ ನೀಡಲು ಹೆಚ್ಚೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಒತ್ತಾಯಿಸಿದರು. ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುಮಾರು 1,000 ಅಧಿಕ ಮಂದಿ ಕೊರೋನಾ ಫ್ರಂಟ್ಲೈನ್ ವಾರಿಯರ್ಸ್ಗಳಿಗೆ ದಿನಸಿ ಕಿಟ್ ವಿತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿದೇಶದಲ್ಲಿ 95% ಜನರಿಗೆ ಕೊರೋನಾ ಲಸಿಕೆ ಪೂರ್ಣಗೊಂಡು ಜನಜೀವನ ಬಹುತೇಕ ಸಾಮಾನ್ಯ ಸ್ಥಿತಿಗೆ ತಲುಪಿದೆ. ನಮ್ಮ ದೇಶದಲ್ಲಿ 3.2% ಜನರಿಗೆ ಲಸಿಕೆ ದೊರೆತಿದೆ. ಕೊರೋನಾ 3ನೇ ಅಲೆಯು ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತುರ್ತಾಗಿ ಮಕ್ಕಳ ಆರೋಗ್ಯಕ್ಕೆ ಸಿದ್ಧತೆ ನಡೆಸಬೇಕು. ಮುಖ್ಯವಾಗಿ ಸರ್ಕಾರ ಘೋಷಿಸಿರುವ ಪ್ಯಾಕೇಜ್ ಅನ್ನ ಆದಷ್ಟು ಶೀಘ್ರವಾಗಿ ಜನರಿಗೆ ತಲುಪಿಸಬೇಕು ಅಂತ ಒತ್ತಾಯಿಸಿದರು. ನಿನ್ನೆ ಕೂಡ ನಮ್ಮ ಕೆಲವು ಮೀಡಿಯಾ ಫ್ರೆಂಡ್ಸ್ ಜೊತೆ ಹೇಳಿದೆ, ಒತ್ತಾಯ ಮಾಡಿದೆ ನಾನು, ಇನ್ನೊಂದು 2 ಮುಂದಕ್ಕಾಗಿ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ದೀನಿ. ಯಾಕೆ ಅಂತೇಳಿ ನಮ್ಗೆ ತೊಂದರೆ ಆಗುತ್ತೆ, ಖಂಡಿತವಾಗಿ ನಮಗೆಲ್ಲ ಜನರಿಗೆ ತೊಂದರೆ ಆಗುತ್ತೆ. ಆದರೆ ಕೂಡ ಈ ಚೈನನ್ನು ಬ್ರೇಕ್ ಮಾಡಬೇಕು. ಈ ಚೈನನ್ನು ಬ್ರೇಕ್ ಮಾಡಿದರೆ ಮಾತ್ರ ನಮಗೆ ಒಂದಿಷ್ಟು ರಿಲೀಫ್ ಸಿಕ್ಕುತ್ತೆ. ಅದಕ್ಕೋಸ್ಕರ ಇನ್ನೂ 1-2 ಮುಂದಕ್ಕೆ ಹಾಕಿ, ಆದರೆ ಸರ್ಕಾರ ಇದಕ್ಕೆ ಪ್ರೋತ್ಸಾಹದಾಯಕವಾಗಿ ಇರಬೇಕು. ಜನರಿಗೆ ತೊಂದರೆ ಆಗುತ್ತೆ ಇದರಿಂದ, ತೊಂದರೆ ಆಗೋದನ್ನು ಯಾವ ರೀತಿ ನಿಭಾಯಿಸಬೇಕು. ಈಗಾಗಲೇ ಅವರು
ಮತ್ತೆ ಈಗ ಘೋಷಣೆ ಮಾಡಿದ್ರು, ಏನೋ ಹಣ ಕೊಡ್ತೀವಿ ಹಣ ಕೆಲವು ಕ್ಯಾಟಗರಿಗೆಲ್ಲ ಘೋಷಣೆ ಮಾಡಿದ್ರು, ಅದಿನ್ನೂ ಹಣ ತಲುಪಿಲ್ಲ. ಆಟೋ ರಿಕ್ಷಾ ಡ್ರೈವರಿಗೆ ಕೊಡ್ತೀವಿ, ಡೋಬಿಗಳಿಗೆ ಕೊಡ್ತೀವಿ, ಮತ್ತು ಅವರಿಗೆ ಇವರಿಗೆಲ್ಲ ಕೊಡ್ತೀವಿ ಅಂತೇಳಿ ಕೆಲವು ಕ್ಯಾಟಗರೀಸನ್ನು ಅನೌನ್ಸ್ ಮಾಡಿದರು. ಅದನ್ನು ಶೀಘ್ರವಾಗಿ ಕೊಡಬೇಕು, ಯಾಕೆಂದರೆ ಯಾವತ್ತೋ ಕೊಟ್ಟರೆ ಈಗ 1800 crore ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದರೆ ಕಳೆದ ಸಾರಿ ಅನೌನ್ಸ್ ಮಾಡಿದ್ದೆ ಕೊಡಲಿಲ್ಲ ಇನ್ನು. ಆದರೆ ಈಗಾದರೂ ಕೂಡ ತಕ್ಷಣ ಹಣ ಕೊಟ್ಟರೆ ಅವರಿಗೆ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಅಂತ ಅಂಥ ಕ್ರಮಗಳನ್ನ ನೀವೇನು ಎಕ್ಸ್ಟೆಂಡ್ ಮಾಡ್ತೀರಿ 2 ವಾರ, ಆ 2 ವಾರ ಎಕ್ಸ್ಟೆನ್ಷನ್ ಮಾಡುವಾಗ ಕೊಡಬೇಕು ಹಾಗೆ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ಸ್ಗಳಾದ ಆಶಾ, ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಪಟ್ಟಣ ಪಂಚಾಯತಿ ಸಿಬ್ಬಂದಿ ಸೇರಿದಂತೆ ಹಲವರಿಗೆ ದಿನಸಿ ಕಿಟ್ ವಿತರಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಕ್ಷೇತ್ರದ 36 ಗ್ರಾಮ ಪಂಚಾಯತಿಯಲ್ಲಿ ಸಂಕಷ್ಟದಲ್ಲಿರುವವರಿಗೆ ದಿನಸಿ ಕಿಟ್ ವಿತರಿಸಲಾಗುವುದು ಅಂತ ತಿಳಿಸಿದರು. ಹಾಗಾಗಿ ನಾವು ಯಾರು ಫ್ರಂಟ್ ಲೈನ್ ವರ್ಕರ್ಸ್ ಇದ್ದಾರೆ, ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಶಾ ವರ್ಕರ್ಸ್ ಇದ್ದಾರೆ, ಮತ್ತು ನಮ್ಮಲ್ಲಿ ಇದು ಏನು KEB ಬೆಸ್ಕಾಮ್ನಲ್ಲಿರ್ತಕ್ಕಂಥ ಲೈನ್ಮೆನ್ಗಳಿದ್ದಾರೆ, ಆಮೇಲೆ ವಾಟರ್ಮೆನ್ಗಳಿದ್ದಾರೆ, ಇವರಿಗೆಲ್ಲ ಅವರ ಸಂಬಳ ಆಗಲಿ ಅಥವಾ ಅವರಿಗೆ ಬರ್ತಕ್ಕಂಥ ಹಣಕಾಸಿನ ಇದು ಸಾಲೋದಿಲ್ಲ ಅಂಥೇಳಿ ನಾವು ಒಂದು ಫುಡ್ ಕಿಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಒಂದಷ್ಟು ಈ ಫ್ರಂಟ್ ಲೈನ್ ವರ್ಕರ್ಸ್ಗೆ ಮೊದಲನೇ ಹಂತದಲ್ಲಿ ಫುಡ್ ಕಿಟ್ ಕೊಡಬೇಕು ಅಂತ ಮಾಡಿದ್ದೇವೆ. ಆನಂತರ ಪ್ರತಿ ಪಂಚಾಯತಿಯಲ್ಲಿ ಯಾರು ಬಡವರಿದ್ದಾರೆ ಅವರನ್ನು ಒಂದು ಮಾನದಂಡ ಇಟ್ಕೊಂಡು ಅವರಿಗೂ ಕೂಡ ಫುಡ್ ಕಿಟ್ಸನ್ನು ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ಇದರಲ್ಲಿ ಅವರಿಗೆ ಒಂದು 5 kg ಅಕ್ಕಿ, ಒಂದು ಬೇಳೆ, 1 kg ಬೇಳೆ, 1 kg ಎಣ್ಣೆ, ಮತ್ತು ಇದೇನದು ಮಸಾಲೆ ಪುಡಿ, ಸಕ್ಕರೆ, ಮತ್ತು ಇದೆಲ್ಲವನ್ನು ಕೂಡ ಒಂದು ಪ್ಯಾಕೆಟ್ ಮಾಡಿ ಅವರಿಗೆ ಕೊಡ್ತೀವಿ. ಇದನ್ನು ನಾವು ನಿರಂತರವಾಗಿ ಎಲ್ಲ ಪಂಚಾಯತಿಗೆ ಎಲ್ಲ ಹಳ್ಳಿಗಳಿಗೆ ತಲುಪಿಸಿ. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಗೋವಿಂದರಾಜು, ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್, ಆಡಳಿತಾಧಿಕಾರಿ ಅಶೋಕ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕುಮಾರ್, ಮಧುಗಿರಿ DYSP ರಾಮಕೃಷ್ಣ, CPI ಸಿದ್ದರಾಮೇಶ್ವರ ಮತ್ತಿತರರು ಇದ್ದರು. ಮೂರ್ತಿ ಅಮೋಕ್, TV ಕೊರಟಗೆರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಬಿಜೆಪಿ ರಾಜ್ಯ ಕೋಶಾಧ್ಯಕ್ಷ AKP ನಾಗೇಶ್ ನೇತೃತ್ವದಲ್ಲಿ ಆಸ್ಪತ್ರೆಯ ಡಿ ದರ್ಜೆ ನೌಕರರು, ದಾದಿಯರು, ಶುಶ್ರೂಷಕಿಯರಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದರ ಒಂದು ವರದಿ ಇಲ್ಲಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯ ACP ಶ್ರೀನಿವಾಸ್ ಮಾತನಾಡಿ, ಕರೋನಾ ಸಂಕಷ್ಟದ ಸಮಯದಲ್ಲಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಹಗಲು ರಾತ್ರಿ ಎನ್ನದೆ ಕರೋನಾ ಸೋಂಕಿತರನ್ನ ನೇರವಾಗಿ ಭೇಟಿ ನೀಡಿ ಅವರೊಂದಿಗೆ ಮಾತನಾಡಿ ಗುಣಮುಖರಾಗಲು ಸಹಕಾರ ನೀಡುವ ಕರೋನಾ ವಾರಿಯರ್ಸ್ಗಳ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು. ನಿರಂತರ ಸೇವೆಯಿಂದಾಗಿ ಇಂದು COVID-2 ಅಲೆ ತಡೆಗಟ್ಟಲು ಸಹಕಾರಿಯಾಗಿದೆ. ಉಳ್ಳವರು ಇಂತಹ ವಾರಿಯರ್ಸ್ಗಳಿಗೆ ಸಹಾಯ ಮಾಡಲು ಮುಂದಾಗಬೇಕು. ಸಂಕಷ್ಟದಲ್ಲಿರುವವರಿಗೆ ಸಹಕಾರ ನೀಡಲು ಹಿಂಜರಿಯಬಾರದು ಎಂದರು. ಪ್ಯಾಂಡಮಿಕ್ ಟೈಮಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಸ್ವಲ್ಪ ಜನ ವ್ಯಾಕ್ಸಿನ್ ಕೊಡೋ ಒಳಗಡೆ ಮುಗ್ಧರಾಗಿದ್ದು ತುಂಬ ತೊಡಗಿಸ್ಕೊಂಡು ಈಗಾಗಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾಗೇಶ್ ಅವರು ಪರಿಚಯ ನನಗೆ ಮೊದಲಿಂದನೂ ಇದೆ, ಈ ಥರ ಕಾರ್ಯಗಳನ್ನ ತುಂಬ ಮಾಡ್ತಾ ಇದ್ದಾರೆ. ಇವರನ್ನು ನೋಡಿ ಇತರರು ಯಾರಾದರೂ ಉಳ್ಳವರು ಇದ್ದವರು ಸಹ ಇದೇ ರೀತಿ ಮುಂದೆ ಬಂದು ಪ್ಯಾಂಡಮಿಕ್ ಟೈಮಲ್ಲಿ ನಿಜವಾಗ್ಲೂ ತೊಂದರೆ ಆಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡಲಿ. ಆಲ್ರೆಡಿ 3-4 ವ್ಯಕ್ತಿಗಳು ಮಾಡ್ತಾಯಿದ್ದಾರೆ. ಡಾಕ್ಟರ್ ಸಂಜಯ್ ಅವರಿಗೆ ಅವ್ರ ತಂಡಕ್ಕೆ ಮತ್ತು ಗ್ರೂಪ್ D ಎಂಪ್ಲಾಯೀಸಲ್ಲಿ ಏನಿದೆ ನಿಮಗೆಲ್ಲರಿಗೂ ಈ ಟೈಮಲ್ಲಿ ಭಾಳ ಒತ್ತಡ ಆಗಿದೆ ಅನ್ನೋದು ನನಗೂ ಗೊತ್ತಿದೆ. ಸುಮಾರು ಸಲ ನಾನು ಸಂಜಯ್ ಮಾತಾಡ್ತಾ ಇರ್ತೀವಿ. ಆ ಒತ್ತಡ ನಿಭಾಯಿಸ್ಕೊಂಡು ಕೆಲಸ ಮಾಡ್ತೀವಿ. ನಿಮಗೂ ಸಹ ಸಂಸಾರ ಅನ್ನೋದು ಇದ್ದರೂ ಸಹ ಲೆಕ್ಕಿಸುತ್ತೆ. ಸಾರ್ವಜನಿಕವಾಗಿ ಪೇಷಂಟ್ಸ್ ಬಂದಾಗ ಸ್ವಲ್ಪ ಪ್ರಾಬ್ಲಮ್ಗಳಾದರೂ ಸಹ ಅದನ್ನು ಸಹಿಸ್ಕೊಂಡು ಮಾಡ್ಕೊಂಡು ಹೋಗಿದ್ದೀರಿ. ಈ ನಿಟ್ಟಿನಲ್ಲಿ ಈ ದಿವಸ ನಿಮ್ಗಳಿಗೆ ಗ್ರೂಪ್ D ಎಂಪ್ಲಾಯೀಸ್ಗಳಿಗೆ ಈ ರೀತಿ ನಾಗೇಶ್ ಅವರು ಮುಂದೆ ಬಂದು ನಿಂತು ಮಾಡ್ತಿದ್ದು ನಿಮಗೆಲ್ಲರಿಗೂ ಈ ಥರದ್ದು ಒಂದು ಕಿಟ್ಗಳನ್ನ ನೀಡೋದಕ್ಕೆ ನಮಗೆ ಸಂತೋಷ ಆಗ್ತದೆ ಅಂತ ಹೇಳಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಮಾತನಾಡಿ, ವೈಯಕ್ತಿಕವಾಗಿ AKP ನಾಗೇಶ್ ಅವರು ಆಕ್ಸಿಜನ್ಗಾಗಿ ತಮ್ಮ 3.5 lakh ಧನ ಸಹಾಯವನ್ನ ಮಾಡಿದ್ದಾರೆ. ಬಡವರಿಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಇದೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುವ ಡಿ ಗ್ರೂಪ್ ನೌಕರರಿಗೆ ದಿನಸಿ ಕಿಟ್ಗಳನ್ನು ವಿತರಿಸುತ್ತಿರುವುದು ಒಂದು ರೀತಿಯ ಒಳ್ಳೆಯ ಕಾರ್ಯವಾಗಿದೆ. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಹಕಾರ ಅಪೇಕ್ಷಿಸುತ್ತೇವೆ ಎಂದರು. ಗುರುತಿಸಿ ಅವ್ರಿಗೆ ಒಂದು ಕೊಡುಗೆ ಕೊಡ್ತಾರಲ್ಲ, ಅವ್ರು ಗ್ರೇಟ್. ಅದೇನು ವಿಚಾರ ಮಾಡ್ತಾರೆ, ಅದು ತುಂಬ ಒಳ್ಳೆಯದು. ಈ ಥರ ಅವರು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಪ್ಲಸ್
ನಮ್ಮ ಮಾಧ್ಯಮ ಮಿತ್ರರು ನಿನ್ನೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನನಗೆ ಡೆಲ್ಲಿಯಿಂದ ಫೋನು, ನಾಲ್ಕೈದು ಫೋನ್ ಕರೆಗೆ ಬಂದಿದೆ. ನಿನ್ನೆ ಒಂದು ಪೇಷಂಟ್ 110 ವಯಸ್ಸು ಅಜ್ಜಿ, ಅವರು ಅಡ್ಮಿಟ್ ಆಗಿದ್ದರು, ನಿನ್ನೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ, ಚೆನ್ನಾಗಿದ್ದಾರೆ ಅವರು. ಆ ಮಾಧ್ಯಮದವ್ರು ಏನು ಮಾಡಿದ್ದಾರೆ, ರೋಡ್ ರೋಡ್ ಕಂಡ್ರೆ ಅದು ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ ಬೆಳಿಗ್ಗೆ ಒಂದು ಇಲ್ಲನೋ ಒಂದು ಹತ್ಕಾಲು ಬಂದಿದ್ದೇನೆ. ಹೆಂಗೆ ಏನು ವಿಚಾರ, ಯಾವ ರೀತಿ ಟ್ರೀಟ್ ಮಾಡಿದ್ರಿ, ಬೇರೆಯವ್ರಿಗೆ ಯಾಕೆ ಸಾಯ್ತಾ ಇದ್ದಾರೆ, 110 ವಯಸ್ಸಿನ ಒಂದು ಅಜ್ಜಿ ಹೆಂಗೆ ಬದುಕೊಂಡ್ಬಿಟ್ಟು. ರಾಜ್ಯ ಬಿಜೆಪಿ ಕೋಶಾಧ್ಯಕ್ಷ ಎಪಿಕೆ ನಾಗೇಶ್ ಮಾತನಾಡಿ, ನನ್ನ ತಂದೆಯವರ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇಂತಹ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳಲಾಗಿದೆ. ಆಸ್ಪತ್ರೆಗೆ 1.5 ಲಕ್ಷ ನೀಡಿರುವುದು ನಮ್ಮ ತಂದೆಯವರ ಆಶಯವಾಗಿತ್ತು, ಅದರಂತೆ ನಡೆದುಕೊಳ್ಳಲಾಗಿದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸೇವಾ ಕಾರ್ಯಗಳನ್ನು ಜನರಿಗೆ ಮಾಡಲಾಗುತ್ತದೆ ಎಂದರು. ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಅಧಿಕಾರಿಗಳು ಎಲ್ಲ ಬಿಟ್ಟು ಮುಂದೆ ಕೆಲಸ ಮಾಡ್ತಾ ಇರೋದು ನೋಡಿ ಭಾಳ ಸಂತೋಷ ಆಗಿದೆ. ಎ ಸಿ ಪಿ ಅವ್ರಿಗೂ ಹಾಗೂ ಪಿ ಎಸ್ ಐ ನಾಗರಾಜ್ ಅವ್ರಿಗೆ, ಆಮೇಲೆ ಮೇಡಮ್ ಸಾವಿತ್ರಿ ಮೇಡಮ್ ಅವ್ರಿಗೆ, ಇವ್ರಿಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಇದು ಯಾವುದೇ ಪಕ್ಷಾತೀತವಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ಬೇರೆಯವ್ರೂ ಇದನ್ನು ಮಾಡಬೇಕು. ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೇ ದುಡ್ಡು ಇಲ್ದಿರೋಂಥವ್ರೆ ಬರೋದು, ನಮ್ಮಂಥ ಬಡವರೇ ಬರೋದು. ಆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವೆಲ್ಲ ನಡ್ಕೊಬೇಕು ಅಂತ ಹೇಳ್ತಾ ದಿನ. ಡಿ ಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಪರಿಸರ ಸಂರಕ್ಷಣೆ ಜೊತೆಗೆ ಪ್ರಾಣಿ ಸಂರಕ್ಷಣೆ ಕೂಡ ಪ್ರಮುಖವಾದದ್ದು. ಕೋವಿಡ್ನಿಂದ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಸಂಕಷ್ಟಕ್ಕೀಡಾಗಿವೆ. ಕರ್ನಾಟಕದಲ್ಲಿರುವ 9 ಮೃಗಾಲಯಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಗ್ಗೆ ಜನರಿಗೊಂದು ಮನವಿ ಮಾಡಿದ್ದಾರೆ. ಏನು ಹೇಳಿದ್ದಾರೆ ದಚ್ಚು ನೋಡೋಣ, ಬನ್ನಿ. ಎಲ್ರಿಗೂ ನಮಸ್ಕಾರ. ಕೋವಿಡ್, ಈ ಕೋವಿಡ್ ಅನ್ನೋ ಮಹಾಮಾರಿ ಹೆಚ್ಚು ಕಮ್ಮಿ 1.5 ವರ್ಷದಿಂದ ಇಡೀ ನಮ್ಮ ದೇಶಾದ್ಯಂತ ಎಲ್ರಿಗೂ ತೊಂದರೆ ಕೊಟ್ಟಿದೆ. ಮಾನವ ಕುಲಕ್ಕೆ ಎಷ್ಟು ತೊಂದರೆ ಆಗಿದೆಯೋ ಅಷ್ಟೇ ತೊಂದರೆ ಪ್ರಾಣಿ ಸಂಕುಲಕ್ಕೂ ಆಗಿದೆ. ಹೇಗೆ ಅಂತ ಹೇಳ್ತೀರಾ? ನಮ್ಮ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ. 9 ಝೂಗಳಂತಂದರೆ ಹೆಚ್ಚು ಕಮ್ಮಿ 5,000 ಪ್ರಾಣಿಗಳು. ಪ್ರಾಣಿಗಳಿಗೆ ಕೋವಿಡ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ? ನಾವು ಈ 9 ಝೂ ನಮ್ಮ ಕರ್ನಾಟಕದಲ್ಲಿರೋದಕ್ಕೆ ದೇಶಾದ್ಯಂತ ಜನಗಳು ಬರ್ತಾರೆ. ಅವ್ರು ತೊಗೊಳ್ಳೋ ಟಿಕೆಟಿಂದ ಇಡೀ ಈ ಪ್ರಾಣಿ ಸಂಕುಲಕ್ಕೆ ಆಹಾರದ ಇರ್ಬೋದು, ಅದನ್ನು ನೋಡ್ಕೊಳ್ಳೋರಿಗಿಂತ ಅವ್ರುಗಳಿಗೆ ಹೋಗೋಂಥ ಒಂದು ಸಂಬಳ ಇರ್ಬೋದು, ಇದೆಲ್ಲ ಅದೊಂದು ಸೈಕಲ್, ಒಂದು ಸೈಕಲ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸೇರಿಕೊಂಡಿದೆ. ಆದರೆ ಈಗ 1.5 ವರ್ಷದಿಂದ ಇಡೀ ಈ ಝೂಗಳಿಗೆ ತುಂಬ ಸಂಕಷ್ಟದಲ್ಲಿದ್ದಾವೆ. ಸಂಕಷ್ಟ ಅಂದ ತಕ್ಷಣ ಎಲ್ರಿಗೂ ನಾವು ಹೇಳ್ತಾರೆ ಅದೇನಾರು ಮಾಡಿ ಮಟ್ಟಿ, ಇಲ್ಲ ಅದ್ರದ್ದೇನಿಲ್ಲ. ಒಂದು ಸಿಂಪಲಾದಂಥ ಒಂದು ಸಣ್ಣ ಒಂದು ಸಹಾಯ ಹಸ್ತ ಅಂತ ಹೇಳ್ಬೋದು, ಇಲ್ಲ ಅದು ಸಹಾಯ ಅನ್ನೋದಕ್ಕಿಂತ ಒಂದು ಪ್ರೀತಿ ಅಂತ ಹೇಳ್ಬೋದು. ಏನಕ್ಕೆ ಈ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಮನೆಯಲ್ಲೂ ಪ್ರಾಣಿಗಳು ಸಾಕೋಕ್ಕಾಗಲ್ಲ, ಆದರೆ ನೀವು ಕೂಡ ಪ್ರಾಣಿಗಳನ್ನ ಸಾಕಂಗೆ ಮಾಡ್ಬೋದು. ಹೇಗೆ ಅಂತ ಹೇಳ್ತೀರಾ? ಬನ್ನಿ ಹೇಳ್ತೀನಿ. ಅಡಾಪ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ. ಒಂದು ಲವ್ ಬರ್ಡ್ ಇರ್ಬೋದು, ಅದಕ್ಕೆ 1,000 ರೂಪಾಯಿ. ಅದೇ ನೀವು ಹುಲಿ ಸಾಕ್ತೀನಿ ಅಂತೇಳಿ 1,00,000 ರೂಪಾಯಿ. ಆನೆ ತೊಗೊಂಡ್ರೆ 1,75,000 ರೂಪಾಯಿ. ಆದರೆ ಇದಿಷ್ಟೂ ಕೂಡ 1 ವರ್ಷಕ್ಕೆ ನೀವು ಕೊಡೋದು, ತಿಂಗಳ ತಿಂಗಳ ಅಲ್ಲ. ಆದ್ದರಿಂದ ದಯಮಾಡಿ ಈ ಪ್ರಾಣಿ ಸಂಕುಲನ ಉಳಿಸೋದಕ್ಕೆ, ಈ ಮೃಗಳನ್ನು ಬೆಳೆಸೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಈ ಕೋವಿಡಲ್ಲಿ ನಾವೆಲ್ಲರೂ ಒಂದಾಗೋಣ, ಈ ಪ್ರಾಣಿ ಸಂಕುಲನ ಉಳಿಸೋಣ. ಈ ಪ್ರಾಣಿಗಳನ್ನ ದತ್ತು ಪಡೆಯೋದಕ್ಕೆ ಮೊಬೈಲಲ್ಲಿ ಒಂದು ಆ್ಯಪ್ ಇದೆ, ಝೂ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿ 9 ಝೂಗಳಿದೆ, ನಿಮಗೆ ಹತ್ರ ಇರೋ ಝೂಗಳಿಗೆ ಹೋಗಿ ನೀವು ಸಂಪರ್ಕ ಮಾಡ್ಬೋದು. ಆದರೆ ಇನ್ನೊಂದು, ನೀವು ಝೂಗೆ ಕಟ್ಟೋ ಹಣ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಆ್ಯಕ್ಟ್ ಸೆಕ್ಷನ್ 80G ಅಂದರೆ ತಾವು ಕಟ್ಟಿರೋ ಟ್ಯಾಕ್ಸ್ಗೆ 50% ರಿಯಾಯಿತಿ ಪಡಿಬೋದು. ಸೊ ಆದ್ದರಿಂದ ಬನ್ನಿ, ಈ ಇಡೀ ಪ್ರಾಣಿ ಸಂಕುಲನ ನಾವು ಈ ಕೋವಿಡಿಂದ ರಕ್ಷಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿಗಳಿರಲಿ ಅಂತ ಆಶಿಸೋಣ. ಬನ್ನಿ, ಇದೊಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಯಿತು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.